ನಮಸ್ಕಾರ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ದ್ವೇಷ ಭಾಷಣ ಆಂದೋಲ ಸ್ವಾಮೀಜಿ ಖುಲಾಸೆ. ಹೈದರಾಬಾದಿನ ಎಐಎಂಐಎಂ ಮುಖ್ಯಸ್ಥ ಅಸಾದ್ದೀನ್ ಓವೈಸಿ ಭಾಷಣ ವಿರುದ್ಧ ದ್ವೇಷ ಭಾಷಣ ಮಾಡಿದ ಪ್ರಕರಣದಲ್ಲಿ ಜಯಬರ್ಗಿ ತಾಲೂಕಿನ ಆಂದೋಲ ಕರುಣೇಶ್ವರ ಮಠದ ಪೀಠಾಧಿಪತಿ ಹಾಗೂ ಶ್ರೀರಾಮ ಸೇನೆಯ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಅವರಿಗೆ ಬನಹಟ್ಟಿಯ ಕಿರಿಯ ಶ್ರೇಣಿ ನ್ಯಾಯಾಲಯ ಆಂದೋಲ ಸ್ವಾಮೀಜಿಯನ್ನ ಖುಲಾಸೆಗೊಳಿಸಿದೆ. 2013ರಲ್ಲಿ ತೇರದಾಳದಲ್ಲಿ ನಡೆದ ನಮ್ಮ ಬ್ರಿಗೇಡ್ ಕಾರ್ಯಕ್ರಮದಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಸ್ ದಾಖಲಿಸಲಾಗಿತ್ತು. ವಾದ ಪ್ರತಿವಾದ ಆಲಿಸಿದ್ದ ಕೋರ್ಟ್ ಇಂದು ತೀರ್ಪು ನೀಡಿದೆ. ಪ್ರಕರಣದ ಅಪರ ವಕಾಲತ್ತನ್ನ ವಕೀಲರಾದ ವಿಎಂ ಸತಿಕರ ಹಾಗೂ ರವೀಂದ್ರ ಕಾಮಗುಂಡ ಅವರು ವಹಿಸಿಕೊಂಡಿದ್ರು. ಹಿಂದುತ್ವಕ್ಕೆ ಸರ್ಕಾರದ ಸ್ಪಂದನೆ. ಹಿಜಾಬ್ ಮತ್ತು ಅಜಾನ್ ವಿಷಯಗಳಲ್ಲಿ ಹಿಂದೆಂದೂ ಯಾವ ಸರ್ಕಾರಗಳು ಮುಸ್ಲಿಂ ವಿರುದ್ಧದ ಬಿಸುಗುಟ್ಟಿದ್ದಿಲ್ಲ. ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಇಡೀ ದೇಶಕ್ಕೆ ಒಂದೇ ಕಾನೂನು ಜಾರಿಯಡಿ ಸಂವಿಧಾನವನ್ನ ಗಟ್ಟಿಗೊಳಿಸಲು ಸನ್ನದ್ಧರಾಗಿದ್ದಾರೆ. ಇದರಿಂದ ವಿಪಕ್ಷಗಳಿಗೆ ಅದರಲ್ಲೂ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪ್ರತಿಯೊಂದು ಯೋಜನೆ ಹಾಗೂ ಅನುಷ್ಠಾನಗಳಿಗೆ ವಿರೋಧ ಮಾಡುತ್ತಾ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದೆ ಅಂತ ಆಂದೋಲ ಸ್ವಾಮೀಜಿ ಟೀಕೆಯನ್ನ ವ್ಯಕ್ತಪಡಿಸಿದ್ರು. ಬೊಮ್ಮಾಯಿ ನೇತೃತ್ವದಲ್ಲಿ ಇಡೀ ದೇಶದಲ್ಲಿಯ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಮಸೀದಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದು ವಿಶೇಷ. ಇದನ್ನೇ ಉತ್ತರ ಪ್ರದೇಶ ಸೇರಿದಂತೆ ಇತರ ರಾಜ್ಯಗಳು ಮಾದರಿಯನ್ನಾಗಿಸಿಕೊಂಡಿವೆ. ಮುಸ್ಲಿಮರ ಬೂಟಾಟಿಕೆ ಇನ್ನು ಮುಂದೆ ನಡೆಯುವುದು ಅಂತ ಆಂದೋಲ ಸ್ವಾಮೀಜಿ ಮತ್ತೆ ಗುಡುಗಿದ್ರು. ಇದೇ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗ ಗುಂಜಗಾಮಿ, ಯಮನಪ್ಪ ಕೋರಿ, ನಂದು ಗಾಯಕ್ವಾಡ್, ಆನಂದ ಜಂಬಗಿಮಠ್, ರಾಕೇಶ್ ಮಠ್, ಶಿವಗುಂಡಿ, ದುಂಡಯ್ಯ ಕಾಡ್ದೇವರ್, ಈಶ್ವರ ಕಾಡ್ದೇವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.